ಭಾರತ ಅಂತಾರಾಷ್ಟೀಯ ವಿಜ್ಞಾನ ಉತ್ಸವ 2020 ನಾಳೆಯಿಂದ ಇದೇ 25ರವರೆಗೆ ನಡೆಯಲಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಹರ್ಷವರ್ಧನ್ ದೆಹಲಿಯಲ್ಲಿಂದು ತಿಳಿಸಿದ್ದಾರೆ. ಉತ್ಸವವನ್ನು ನಾಳೆ ಸಂಜೆ 4:30 ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಲಿದ್ದಾರೆ. ಸುಪ್ರಸಿದ್ಧ ಗಣಿತಜ್ಞ ರಾಮಾನುಜನ್ ಅವರ ಜನ್ಮದಿನವಾದ ನಾಳೆ ಆರಂಭಗೊಳ್ಳಲಿರುವ ಉತ್ಸವ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ 25ರಂದು ಸಮಾರೋಪನಗೊಳ್ಳಲಿದೆ ಎಂದು ವಿವರಿಸಿದರು. ಈ ಬಾರಿಯ ಭಾರತ ಅಂತಾರಾಷ್ಟೀಯ ವಿಜ್ಞಾನ ಉತ್ಸವದ ಘೋಷವಾಕ್ಯ ಜಾಗತಿಕ ಅಭ್ಯುದಯ, ಭಾರತದ ಸ್ವಾವಲಂಬನೆಗಾಗಿ ವಿಜ್ಞಾನ ಎಂಬುದಾಗಿದೆ ಎಂದು ಸಚಿವರು ತಿಳಿಸಿದರು. 25ರಂದು ನಡೆಯಲಿರುವ ಭಾರತ ಅಂತಾರಾಷ್ಟೀಯ ವಿಜ್ಞಾನ ಉತ್ಸವದ ಸಮಾರೋಪ ಸಮಾರಂಭದಲ್ಲಿ ಉಪರಾಷ್ಟಪತಿ ವೆಂಕಯ್ಯನಾಯ್ಡು ಪಾಲ್ಗೊಳ್ಳಲಿದ್ದಾರೆ ಎಂದು ಸಚಿವ ಹರ್ಷವರ್ಧನ್ ತಿಳಿಸಿದ್ದಾರೆ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಉತ್ತೇಜನಕ್ಕಾಗಿ 2015ರಲ್ಲಿ ಐಐಎಸ್ಎಫ್ ಆರಂಭಿಸಲಾಯಿತು. ಸಾರ್ವಜನಿಕರನ್ನು ವಿಜ್ಞಾನದೊಂದಿಗೆ ತೊಡಗಿಸಿಕೊಳ್ಳುವುದು, ವಿಜ್ಞಾನದ ಸಂಭ್ರಮವನ್ನು ಆಚರಿಸುವುದು ಹಾಗೂ ವಿಜ್ಞಾನ, ತಂತ್ರಜ್ಞಾನ, ಇಂಜಿನಿಯರಿಂಗ್ ಮತ್ತು ಗಣಿತ ಜೀವನವನ್ನು ಸುಧಾರಿಸಲು ಹೇಗೆ ಪರಿಹಾರಗಳನ್ನು ಒದಗಿಸಲಾಗುತ್ತದೆ ಎಂಬುದನ್ನು ತೋರಿಸುವುದು ಇದರ ಉದ್ದೇಶವಾಗಿದೆ. ವೈಜ್ಞಾನಿಕ ಕ್ಷೇತ್ರಗಳಲ್ಲಿ ಅಧ್ಯಯನ ಮಾಡಲು ಮತ್ತು ಕಾರ್ಯನಿರ್ವಹಿಸುವ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವುದು ಇದರ ದೀರ್ಘಕಾಲೀನ ಉದ್ದೇಶವಾಗಿದೆ. ಸೈನ್ಸ್ ಆರ್ಟ್ ವಿಷಯ ಜೈಸಿ ಲಗಾತಾರ ಸೈನ್ಸ್ ಮಾಧ್ಯಮ ದೇಶ ಮೆಜಾರಿಟಿ ಹ जो गांव में रहती है, रूरल एरियाज में रहती है, जो गांव का जो हमारा किसान है और ये एग्रीकल्चर के साथ जुड़ा हुआ जो हमारा पक्ष है, इसको हम कैसे साइंस के माध्यम से सुदृढ़ करें, ये प्रक्रिया भी धीरे धीरे करके हम लोगों ने शुरू की और इसको इस बार और ज़्यादा बड़ा बूस्ट जो है ये मिल रहा है. इस बार 2020 का जो वर्ष है, ये जहाँ एक तरफ ಕೋವಿಡ್ ಕೆ ಕಾರಣ ಯೇ ಹಮ್ ಸಬ್ಕೆ ಲಿಯೇ ಹಮ್ ಸಬ್ ಪೂರಾ 1000 ಮತಲಬ್ 1 ವರ್ಷ ಇಸ್ ಬಾತ್ಕ್ಕೆ ಸಾಕ್ಷಿ ಹೈ ಜೋ ಜೋ ಕುಚ್ ಸಬ್ನೆ ತೋ ಯೇ ಕೋಯಿ ಅತಿಶಯೋಕ್ತಿ ಶಾಯದ್ ನಹೀ ಹೋಗಿ. ಸೈನ್ಸ್ ಕಿ ಜೋ ತಾಕತ್ ಹೈ, ಸೈನ್ಸ್ ಕಾ ಜೋ ಪೊಟೆನ್ಶಿಯಲ್ ಹೈ, ಸೈನ್ಸ್ ಕೆ ಲಿಯೇ ಜೋ ನೇಷನಲ್ ಇಂಟರ್ನೇಷನಲ್ ಕೊಲಾಬರೇಷನ್ ಕಾ ಜೋ ಭಾವ ಪೈದಾ ಹೋನೆ ಕಿ ಅವಶ್ಯಕತಾ ಹೈ. ಕೋವಿಡ್ ಕೆ ಬಾವಜೂದ್ ಕಿಸಿ ಭೀ ಕಾರಣ ಸೆ ಇಸ್ಕೋ ಟೂಟ್ನೆ ನಹೀ ದೇನಾ ಚಾಹತೆ ಥೆ और सबने मिलकर विचार विमर्श किया. 2020 में भी इंडिया इंटरनेशनल साइंस फेस्टिवल होगा और वो शुरुआत भी उसकी एक महत्वपूर्ण दिन में होगी और उसका जो अंत है वो भी एक महत्वपूर्ण दिन में होगा. और इसलिए कल 22 दिसंबर जो कि देश के इतने बड़े प्रसिद्ध वैज्ञानिक रामानुजन साहब की जयंती है, उस दिन ये हमारा कार्यक्रम प्रारंभ हो रहा है. और 25 दिसंबर जो हमारे सबके हृदय के साथ इतने जुड़े हैं, देश के पूर्व प्रधानमंत्री हैं श्री अटल बिहारी वाजपेयी जी की जयंती, उस दिन हमारा ये इंडिया इंटरनेशनल साइंस फेस्टिवल 2020